ಬೆಂಕಿ ಯಾವತ್ತೂ ಸಣ್ಣ ಪ್ರಮಾಣದಲ್ಲಿ ಇರುತ್ತೆ, ಅದು ಬಿಟ್ಟರೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಇದೇನ್ರಿ ಇಷ್ಟರಿಂದ ಬೆಂಕಿ ಹಸಕಾಗತ್ತಾರ ಅಂತ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಇಟ್ಟಿರ್ತೀರಿ ಅವನ್ನ? ಆ ಪ್ರಮಾಣ ಸಣ್ಣ ಪ್ರಮಾಣದ್ದೇ ಇರುತ್ತೆ. ಫಾಸ್ಟ್ ಇನಿಷಿಯಲ್ ಫೈರ್ ಪಾಯಿಂಟ್ ಅಂತ ಹೇಳಲ್ಲ, ಫೈರ್ ಪಾಯಿಂಟ್ ಸಣ್ಣದಿರುತ್ತೆ. ಆ ಫೈರ್ ಪಾಯಿಂಟ್ ಏನಾರ ಅದೇ ಹೇ ಗ್ಲಾಸ್ಗಳ ಬೆಂಕಿ ಆದ್ರೆ, ಉದಾಹರಣೆ ಬಣವೆ ಕಟ್ಟಿಗೆ, ನಿಮ್ ಸುತ್ತಮುತ್ತ ಪರದೆಗಳು, ಇಲ್ಲಿ ಸಡನ್ಲಿ ಆಗ್ಬಿಟ್ರೆ ಓಲ್ಡ್ ಏಜ್ ಫೈರ್ ಸ್ಟೇಷನ್ ಫೋನ್ ಮಾಡಂಗಿಲ್ಲ, ಇವನ್ ಯೂಸ್ ಮಾಡೋದು. ಯೂಸ್ ಎ ಕ್ಲಾಸ್ ಫೈರ್ ಫಾರ್ ದಿಸ್ ಎಕ್ಸ್ಟಿಂಗ್ವಿಷನ್. ಕಾಟ್ರೇಜ್ ಇರುತ್ತೆ, ಸಿಒಟು ಕಾಟ್ರೇಜ್, ಕೆಳಗಡೆ ಪ್ಯೂರ್ ವಾಟರ್ ಇರುತ್ತೆ. ಪಂಚ ಕಾಟ್ರೇಜಲ್ಲಿ ಹಿಂಗೆ ರಬ್ ಮಾಡಿದ್ರೆ ಇದು ಮಿನಿಮಮ್ 20 feet ಓಪನ್ ಆಗುತ್ತೆ, 2-3 ನಿಮಿಷ ವರ್ಕ್ ಮಾಡುತ್ತೆ. ಸದ್ಯ ಮುಗಿದಲ್ಲಿ ಆ ಫೈರ್ ಪಾಯಿಂಟ್ ಕ್ಲೋಸ್ ಆದಾಗ ಮುಂದೆ ಹರಡಲ್ಲ ಬೆಂಕಿ. ಎ ಕ್ಲಾಸ್ ಫೈರ್ಗಳಲ್ಲಿ ಯೂಸ್ ಮಾಡೋದು. ಈ ತರ ಎಕ್ಸ್ಟಿಂಗ್ವಿಷರ್ಸ್ಗಳಲ್ಲಿ ಇರ್ತಾವ. ಇವನು ಎ ಬಿ ಸಿ ಡಿ ಅಂತ ಹೇಳಿಲ್ಲ, ಎ ಕ್ಲಾಸ್ ಫೈರ್ಗೆ ಎ ಕ್ಲಾಸ್ ಎಕ್ಸ್ಟಿಂಗ್ವಿಷರ್ ಯೂಸ್ ಮಾಡಿ. ಕ್ಲಾಸಲ್ಲಿ ಇರ್ತಲ್ಲ ಇದು ಪಾಯಿಂಟ್ ಇಲ್ಲಿ ಬಂದಿರ್ತದೆ ಎ ಕ್ಲಾಸ್ ಫೈರ್ಗೆ ಏನು ಮಾಡ್ಬೇಕಂತ. ನೆಕ್ಸ್ಟ್ ಬಿ ಕ್ಲಾಸ್ ಫೈರ್ಗೆ ಮೆಕ್ಯಾನಿಕಲ್ ಫೋಮ್ ಅಂತ ಹೇಳಿದಲ್ಲ, ಫೋಮ್ ಯೂಸ್ ಮಾಡ್ಬೇಕು. ಎ ತ್ರಿಬಲ್ ಫೋಮ್ ಕಾಂಪೌಂಡ್, ಕೆಮಿಕಲ್ಸ್, ಪ್ರಾಣಿಗಳ ರಕ್ತ, ನೊರೆ ಆಗಿದೆ ಅಂತ ಕರಿತೀವಿ. ಇದೇನ್ರ ಸಣ್ಣ ಪುಟ್ಟ ಸೀಮೆಎಣ್ಣೆ, ಪೆಟ್ರೋಲ್, ಡೀಸೆಲ್ ಲೀಕ್ ಆಗಿ ಹರಿತಾ ಹೋಗ್ತಾ ಇದ್ರೆ ನೀರ್ ಹಾಕ್ಬಿಟ್ರೆ ಅದು ಫ್ಲೋಟ್ ಆಗುತ್ತೆ ಅಂತ ಹೇಳಿದಲ್ಲ, ಅದು ಭಾರ ಹಗುರ ಇರುತ್ತೆ, ನೀರಿಗಿಂತ ಹಗುರ ಇರುತ್ತೆ, ಫ್ಲೋಟ್ ಹಾಕಂತ ಹೋಗುತ್ತೆ ನೀರು. ಇದೇನ್ ನೋಡ್ಬಿಟ್ರೆ ಈ ಬುರುಗು ಉತ್ಪತ್ತಿ ಆಗಿ ಬುರುಗಿನಿಂದ ಆಕ್ಸಿಜನ್ ಕಟ್ ಆಫ್ ಆಗಿ ಸ್ಮಾಲಿಂಗ್ ಬ್ಲಾಂಕೆಟ್ ರಪ್ ಅಂತ ಬಡದು ಆಕ್ಸಿಜನ್ ಕಟ್ ಆಗುತ್ತೆ, ಅವಾಗ ಬುರುಗು ಉತ್ಪತ್ತಿ ಆಗಿ ಸಿಮೆಂಟ್ ಇರತಕ್ಕಂಥ ನಿಮ್ಮ ಕಂಟೈನರ್ಗಳು ಆಫ್ ಆಗ್ತಾವ. ಮತ್ತೆ ಜನರೇಟರ್ಗಳು ಇರ್ತಾವ, ಜನರೇಟರ್ಗಳೆಲ್ಲ ಇದಕ್ಕೆ ಯೂಸ್ ಮಾಡ್ಬೋದು. ತೈಲ ಬೆಂಕಿಗಳು ಏನಿದಾವೋ ಎಲ್ಲ ಯೂಸ್ ಮಾಡ್ಬೋದು. ಸೀಮೆ ಎಣ್ಣೆ ಇದು ಅಟ್ಲೀಸ್ಟ್ ನಿಮ್ಮ ಗ್ಯಾಸ್ಗಳಿಗೆ ಯೂಸ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಬಿ ಕ್ಲಾಸ್ ಫೈರ್, ಇನ್ನು ಸಿ ಕ್ಲಾಸ್ ಫೈರ್ ನೀವು ಕಂಪ್ಯೂಟರು, ಎಲೆಕ್ಟ್ರಾನಿಕ್ಸ್ ಗೂಡ್ಸ್, ಎಲೆಕ್ಟ್ರಾನಿಕ್ಸ್ ಇದು ನೋಡ್ರಿ. ಸಿ ಕ್ಲಾಸ್ ಫೈರ್ ಗ್ಯಾಸ್ ಫೈರ್ಗಳೇ, ಅದ್ರ ಯೂಸ್ ಮಾಡಿ ಎಲೆಕ್ಟ್ರಾನಿಕ್ಸ್ ಗೂಡ್ಸ್, ಕಂಪ್ಯೂಟರ್, ಲ್ಯಾಪ್ಟಾಪ್, ನಿಮ್ಮಲ್ಲಿರ್ತಕ್ಕಂತ ಏನೇ ಇರ್ಲಿ ಎಲೆಕ್ಟ್ರಾನಿಕ್ ಗೂಡ್ಸ್ ಯೂಸ್ ಮಾಡ್ಬೇಕು. ಅಂದ್ರೆ ನೀರು ಹಾಕಿದೆಲ್ಲ ವೇಸ್ಟ್ ಆಗ್ತಾವ, ಕೆಟ್ಟೋಗ್ತಾವ. ಇದನ್ನ ಯೂಸ್ ಮಾಡಿದ್ರೆ ಇದ್ರ ಮೊದಲು ಸೇಫ್ಟಿ ಪಿನ್ ಇರುತ್ತೆ, ತಕೊಂಡ್ರಿ. ಹಿಂಗ್ ಹಿಂದೆ ಕ್ಲಾಕೋಸ್, ಎಂಟಿ ಕ್ಲಾಕೋಸ್, ಎಂಟಿ ಕ್ಲಾಕೋಸ್ ಡೈರೆಕ್ಷನ್ ಅಲ್ಲಿ ಮಾಡಿ. ಕೂಲಿಂಗ್ ಮರಣಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ವೈರ್ ಇರಲಿ, ಆಕ್ಸಿಜನ್ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಇದು ಸ್ಮಾಲ್ ಬ್ಲಾಂಕೆಟಿಂಗ್ ಮೆಥಡ್ ಅಲ್ಲಿ ಆಕ್ಸಿಜನ್ ಕಟ್ ಆಫ್ ಮಾಡಿ ಅದ್ರ ಮೇಲೆ ದಾಳಿ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಕೂಲ್ ಮೆಥಡ್ ಆಗಿ ಇದನ್ನ ಆಸತೆ ಹಿಡ್ಕೊಂಡ್ರಿಗೆ ಕೂಲ್ ಆಗುತ್ತೆ. ಸೆನ್ಸಿಟಿವ್ ಸ್ವಲ್ಪ ಹಿಡಿದಾಗ ಯೂಸ್ ಮಾಡಿ. ಇನ್ನೇ ಡಿ ಮೆಟಲ್ ಫೈರ್, ಬ್ರೇ ಕೆಮಿಕಲ್ ಪೌಡರ್ ಮೆಟಲ್ ಫೈರ್ ಅಂತ ಹೇಳಿದ್ರೆ ಆಮೇಲೆ ಈ ಪೌಡರ್ ಇರುತ್ತೆ. ಮೆಟಲ್ ಫೈರ್ಗಳಿಗೆ ಯೂಸ್ ಮಾಡ್ಬೋದು. ಥಿಯೇಟರ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸಿ ಮತ್ತು ಡಿ ದರ್ಜೆ ಬೆಂಕಿಗಳು ಬಿ ಅಂತ ಬರ್ತಾರೆ. ಸಿ ಯೂಸ್ ಮಾಡ್ಬೋದು, ಬಟ್ ಸ್ಪೆಸಿಫಿಕ್ ಆಗಿ ಮೆಟಲ್ ಫೈರ್ಗೆ ಜಾಸ್ತಿ ಡ್ರೈ ಕೆಮಿಕಲ್ ಪೌಡರ್ ಅಲ್ಲಿ ಯೂಸ್ ಮಾಡ್ಬೋದು. ಇವೆಲ್ಲ ಸಣ್ಣ ಸಣ್ಣ ಅಗ್ನಿರಂಧಕಗಳು. ಇವು ನ್ಯಾಕಪ್ಪ ಇಷ್ಟಕ್ಕೊಂದು ಇವು ಈ ತರ ಇವು ತುಂಬಿರ್ತಕ್ಕಂಥ ಕಂಟೈನರ್ಗಳಿದೆ ನಮ್ಮಲ್ಲಿ. ಬೆಂಗಳೂರು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ತುಂಬಿರ್ತಕ್ಕಂಥ ಕಂಟೈನರ್ಗಳೇ ಇವೆ. ಫಾರ್ಮ್ ತುಂಬಿರ್ತಕ್ಕಂಥ ದೊಡ್ಡ ದೊಡ್ಡ ವೆಹಿಕಲ್ಗಳೇ ಇವೆ. ಇಡೀ ನಿಮ್ಮ ಊರಿಗೆ ಪೆಟ್ರೋಲ್ ಬಂಕ್ ಇದೆಯನ್ ಸರ್, ಪೆಟ್ರೋಲ್ ಬಂಕ್ ಸಣ್ಣದ ಆ ವೆಹಿಕಲ್ಗಳೇ ಇವೆ.